ಹಲೋ ಫ್ರೆಂಡ್ಸ್, ವಿಭಾಸ್ ಹೋಬಿ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದು ನಾನು ಬಹಳ ಸುಲಭವಾಗಿ ಸಾಫ್ಟ್ ಮತ್ತು ಟೇಸ್ಟಿ ಹುರಿಗಡಲೆ ಉಂಡೆ ಮಾಡುವ ಹೊಸ ಪಾಕವಿಧಾನವನ್ನು ತೋರಿಸ್ತಾ ಇದ್ದೀನಿ, ಬನ್ನಿ ಮಾಡೋಣ. ಮೊದಲು ಒಂದು ಮಿಕ್ಸರ್ ಜಾರ್ ತೆಗೆದುಕೊಳ್ಳಿ. ಅದಕ್ಕೆ ಒಂದು ಕಪ್ ಹುರಿಕಡಲೆ ಸೇರಿಸಿ, ಒಂದು ಮುಷ್ಟಿ ಗೋಡಂಬಿ ಸೇರಿಸಿ ಮತ್ತು ಒಂದು ಮುಷ್ಟಿ ಬಾದಾಮಿ ಸೇರಿಸಿ ಮತ್ತು ಅದಕ್ಕೆ ಮೂರರಿಂದ ನಾಲ್ಕು ಸುಲಿದ ಏಲಕ್ಕಿಯನ್ನು ಕೂಡ ಹಾಕಿ ಅವುಗಳನ್ನು ಒಟ್ಟಿಗೆ ನುಣ್ಣಗೆ ಪುಡಿ ಮಾಡಿ. ಈ ಪುಡಿಯನ್ನು ಒಂದು ಅಗಲವಾದ ಪಾತ್ರೆಯೊಳಗೆ ಹಾಕಿ ಅದಕ್ಕೆ ಅರ್ಧ ಕಪ್ ತುರಿದ ಒಣಕೊಬ್ಬರಿ ಸೇರಿಸಿ ಮತ್ತು ಒಂದು ದೊಡ್ಡ ಚಮಚ ಹುರಿದ ಎಳ್ಳನ್ನು ಸೇರಿಸಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಅರ್ಧ ಕಪ್ ಕಂಡೆನ್ಸ್ಡ್ ಮಿಲ್ಕ್ ಸೇರಿಸಿ. ಮಿಶ್ರಣವನ್ನು ಚಮಚದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಲಡ್ಡು ಮಿತವಾಗಿ ಸಿಹಿಯಾಗಿರುತ್ತದೆ. ನಿಮಗೆ ಹೆಚ್ಚು ಸಿಹಿ ಬೇಕಾದರೆ ಸ್ವಲ್ಪ ಸಕ್ಕರೆ ಪುಡಿಯನ್ನು ಇದಕ್ಕೆ ಸೇರಿಸಬಹುದು. ಈಗ ನೋಡಿ, ಮಿಶ್ರಣವು ಸ್ವಲ್ಪ ಹಸಿಯಾಗಿದೆ. ಒಂದು ಚಮಚ ತುಪ್ಪವನ್ನು ಕರಗಿಸಿ ಮಿಶ್ರಣದ ಮೇಲೆ ಸುರಿದು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಮಿಶ್ರಣವು ಎಷ್ಟು ಮೃದುವಾಗಿದೆ. ಈಗ ನಿಮ್ಮ ಮುಷ್ಟಿಯಲ್ಲಿ ಸ್ವಲ್ಪ ಮಿಶ್ರಣವನ್ನು ತೆಗೆದುಕೊಂಡು ಉಂಡೆಯನ್ನು ಕಟ್ಟಿ. ಯಾವುದೇ ಪಾಕವನ್ನು ಮಾಡದೆ ಮತ್ತು ಸ್ಟೌವ್ ಅನ್ನು ಬಳಸದೆ ಸುಲಭವಾದ ಈ ಲಾಡುಗಳನ್ನು ತಯಾರಿಸಬಹುದು. ಇದೇ ರೀತಿಯಲ್ಲಿ ಎಲ್ಲ ಲಾಡುಗಳನ್ನು ಮಾಡಿ. ಲಾಡುಗಳನ್ನು 10-15 ನಿಮಿಷಗಳವರೆಗೆ ಸೆಟ್ ಆಗಲು ಬಿಡಿ. ಮೃದುವಾದ ಮತ್ತು ರುಚಿಕರವಾದ ಹುರಿಗಡಲೆ ಉಂಡೆ ಈಗ ಸವಿಯಲು ಸಿದ್ಧವಾಗಿದೆ. ಈಗ ಇನ್ಸ್ಟಂಟ್ ರುಚಿಕರವಾದ ಹುರಿಗಡಲೆ ಲಾಡು ತಯಾರಿಸಲು ಬೇಕಾದ ಪದಾರ್ಥಗಳ ಪಟ್ಟಿಯನ್ನು ಗಮನಿಸಿ. ನಿಮಗೆ ಈ ರೆಸಿಪಿ ಇಷ್ಟವಾಯಿತು ಅಂದ್ಕೊಳ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್, ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.